ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ಸೂಕ್ಷ್ಮತೆಯೂ ಇಲ್ಲ, ಜವಾಬ್ದಾರಿನೂ ಇಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಈ ಒಂದು ಸ್ಕ್ಯಾಮಿಗೆ ಹೊಣೆಗಾರರು, ಜವಾಬ್ದಾರರು ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಈ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತದ್ದಿದೆ. ಹಾಗೆ ಮುಖ್ಯಮಂತ್ರಿಯವರ ರಾಜೀನಾಮೆ ಮತ್ತು ಆ ಸಚಿವನ ಬಂಧಿಸುವಂತದ್ದು ಆಗ್ಬೇಕು. ಮಾಜಿ ಸಚಿವರಾಗಿರುವಂತಹ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ನನ್ನ ಜೊತೆಗಿದ್ದಾರೆ. ಸರ್, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದೀರಾ, ಏನ್ ಆಗ್ರಹ ಮಾಡ್ತಾ ಇದ್ದೀರಾ ಸರ್? ನೋಡಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ಸೂಕ್ಷ್ಮತೆಯಿಲ್ಲ, ಜವಾಬ್ದಾರಿನೂ ಇಲ್ಲ. ಇವತ್ತೇನು ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಹಣವನ್ನ ನೇರವಾಗಿ ಖಜಾನೆಯಿಂದನೆ ಲೂಟಿ ಹೊಡೆದಿದ್ದಾರೆ. ಇವತ್ತು ಕಾಂಗ್ರೆಸ್ ತನ್ನ ಚುನಾವಣೆಗೆ ಬಳಕೆ ಮಾಡಿದರೆ ಯಾರ ಅಕೌಂಟ್ಗೆ ಹೋಗಿದೆ, ಅದೊಂದು ಭಾಗ. ಇವತ್ತು ಇದಕ್ಕೆ ಜವಾಬ್ದಾರಿ ಹೊಣೆಗಾರರನ್ನ ಏನೇ ಕ್ರಮ ವಹಿಸದೆ ಅವರ ಮೇಲೆ ಸಚಿವ ಸಂಪುಟದಿಂದ ತೆಗೆದಾಕೋದಾಗ್ಲಿ, ಅವ್ರನ್ನ ಬಂಧನ ಮಾಡೋದಾಗ್ಲಿ, ಇದ್ಯಾವುದೂ ಆಗಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಈ ಒಂದು ಸ್ಕ್ಯಾಮಿಗೆ ಹೊಣೆಗಾರರು, ಜವಾಬ್ದಾರರು ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ. ಇಬ್ರು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದೀರಾ ಅಥವಾ ಸಚಿವರ ರಾಜೀನಾಮೆಗೆ ಮಾತ್ರ? ಯಾಕಂದ್ರೆ ಬಿಜೆಪಿ ಇವತ್ತಿನವರೆಗೂ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿತ್ತು. ಸಿಎಂ ಕೂಡ ಸಚಿವರ ರಾಜೀನಾಮೆನ ತೆಗೆದುಕೊಳ್ಳೋದಕ್ಕೆ ವಿಫಲರಾಗಿದ್ದಾರೆ. ಹಾಗಾಗಿ ನೋಡಿ, ಸ್ವತಃ ಸಚಿವ ಮುಖ್ಯಮಂತ್ರಿನೇ ಆರ್ಥಿಕ ಸಚಿವರಾಗಿ ಈ ಒಂದು ವರ್ಗಾವಣೆ ಆಗ್ಲಿಕ್ಕೆ, ಹಣ ಈ ಯಾವ ಒಂದು ವರ್ಗಾವಣೆ ಆಗ್ಬೇಕಂದ್ರೆ ಯಾವ ಪರ್ಮಿಷನ್ ಇಲ್ಲದೆ ಹೇಗೆ ಆಗ್ಲಿಕ್ಕೆ ಸಾಧ್ಯವಿದೆ? ಹಾಗಾಗಿ ಸ್ವತಃ ಮುಖ್ಯಮಂತ್ರಿಗಳು ಇಡೀ ಸರ್ಕಾರದಲ್ಲಿ ಮತ್ತೆ ಈ ಮಂತ್ರಿ ನೇರವಾಗಿ ಮಂತ್ರಿನೂ ಈ ಒಂದು ಸ್ಕ್ಯಾಮ್ ಅಲ್ಲಿ ಈ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತದ್ದಿದೆ. ಹಾಗೆ ಮುಖ್ಯಮಂತ್ರಿಯವರ ರಾಜೀನಾಮೆ ಮತ್ತು ಸಚಿವನ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಆ ಸಚಿವನ ಬಂಧಿಸುವಂತದ್ದು ಆಗ್ಬೇಕು. ಬೇರೆ ನಿಗಮಗಳಲ್ಲೂ ಏನಾದ್ರೂ ಸ್ಕ್ಯಾಮ್ ಆಗಿರುವಂತಹ ಚಾನ್ಸಸ್ ಹೆಚ್ಚಿದ್ಯಾ ಹೇಗೆ ಸರ್? ಯಾವುದು ಬೇರೆ ನಿಗಮಗಳಲ್ಲಿ ಇಲ್ಲಾಗಿದೆ? ಇದು ಒಂದ್ ಕಂಡಿದೆ, ಎಲ್ಲಾ ಕಡೆನೂ ಆಗ್ಲಿಕ್ಕೆ ಸಾಧ್ಯವೇ ಇದೆ. ಸಬ್ಸಿಡಿ ಸ್ಕೀಮ್ ಅಲ್ಲಿ ಈ ಸಬ್ಸಿಡಿ ಅಂತ ಜನರಿಗೆ ಹೇಳಿ ಸಬ್ಸಿಡಿ ಕೊಡದೇನೆ ಇವರೇ ಲೂಟಿ. ಯಾಕಂದ್ರೆ ಹೆಚ್ಚು ಕಡಿಮೆ 90% ಲೋನು ಸಾಮಾನ್ಯವಾಗಿ ತಗೊಳ್ಳಲ್ಲ. ಆ ಸಬ್ಸಿಡಿ ಹಣವನ್ನ ಈಗೇನ ತನಿಖೆ ಮಾಡಿದ್ರೆ ಆ ಸಬ್ಸಿಡಿ ಹಣವನ್ನ ಲೂಟಿ ಮಾಡಿರುವಂತದ್ದು ಎಲ್ಲಾ ಕಡೆ ಎತ್ಕೊಂಡಂತೆ. ಇದಿಷ್ಟು ಕೂಡ ಮಾಜಿ ಸಚಿವರಾಗಿರುವಂತಹ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.